ನಮಸ್ಕಾರ ನ್ಯೂಸ್ ರೆವಲ್ಯೂಷನ್ ದಿ ವಾಲ್ ಆಫ್ ಬ್ಯಾಟ್ರಂಪುರ ವೇದಿಕೆಗೆ ತಮಗೆಲ್ಲರಿಗೂ ಸಹ ಸ್ವಾಗತ. ನಾನು ನಿಮ್ಮ ಗೋವಿಂದರಾಜು. ಏನು ಚುನಾವಣೆ ಹತ್ರ ಬರ್ತಿದ್ದ ಹಾಗೇ ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿಗಳು ಎಲ್ಲಿ ನೋಡಿದ್ರೂ ಸಹ ಹೊಸ ಹೊಸ ಟಾರ್ ರೋಡ್ಗಳು ಕಾಣಿಸೋದಕ್ಕೆ ಶುರುವಾಗ್ತಿದ್ದಾವೆ. ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಬಹಳ ಹಿಂದಿನಿಂದಲೂ ಸಹ ಕಾಂಗ್ರೆಸ್ಗೂ ಹಾಗೂ ಬಿ ಜೆ ಪಿಗೂ ಬಹಳನೇ ಜಿದ್ದಾಜಿದ್ದಿ ಹೋರಾಟಗಳು ನಡ್ಕೊಂಡೇ ಬಂದಿದೆ. ಸತತವಾಗಿ ಮೂರು ಬಾರಿ ಗೆದ್ದಂಥ ಶಾಸಕರು ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಇನ್ನೇನು ಚುನಾವಣೆ ಹತ್ರ ಬರ್ತಿದ್ದಾಗೇ ಮಾನ್ಯ ಕೃಷ್ಣ ಬೈರೇಗೌಡರು ಎಲ್ಲಿಲ್ಲದ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿ ಯಾವ ರಸ್ತೆಯಲ್ಲಿ ನೋಡಿದ್ರೂ ಸಹ ಈಗ ಹೊಸ ಹೊಸ ಟಾರ್ಗಳನ್ನು. ಆದರೆ ನಮ್ಮ ಶಾಸಕರು ಅಲ್ಲಿ ಒಂದು ವಿಚಾರವನ್ನು ತಗೊಂಬರ್ತಿದ್ದಾರೆ. ಏನು, ಯಾವುದೇ ಕಾಮಗಾರಿ ನಡೀತಾ ಇದ್ದರೂ ಸಹ ಆ ಕಾಮಗಾರಿಯಲ್ಲಿ ಇವ್ರದ್ದು ಒಬ್ಬರದೇ ಒಂದು ಭಾವಚಿತ್ರವನ್ನು ಹಾಕಿ ಕಾಮಗಾರಿ ಪ್ರಗತಿಯಲ್ಲಿದೆ, ದಯವಿಟ್ಟು ಸಹಕರಿಸಿ ಅಂತೇಳಿ ಆಗ್ತಾಯಿದ್ದಾರೆ. ಅಲ್ಲ ಸ್ವಾಮಿ, ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ತೆರಿಗೆ ಹಣದಿಂದ ಅಥವಾ ನಿಮ್ಮ ಸ್ವಂತ ದುಡ್ಡಿಂದ ಏನು ನೀವು ರಸ್ತೆಗಳನ್ನು ಮಾಡ್ತಿಲ್ಲ, ನಿಮ್ಮ ಭಾವಚಿತ್ರಗಳನ್ನು ಏನಕ್ಕೆ ಹಾಕ್ತಿದ್ದೀರಂತ ಅರ್ಥ ಆಗ್ತಿಲ್ಲ. ಹೈಕೋರ್ಟಿಂದ ಆದೇಶ ಇದೆ ಯಾವುದೇ ಬ್ಯಾನರ್ಗಳನ್ನು ಹಾಕಬಾರ್ದು ಅನ್ನೋಂತಹ ವಿಚಾರ ನಿಮಗೂ ಸಹ ಗೊತ್ತಿರುತ್ತೆ. ಆದರೂ ಸಹ ಎಲ್ಲಿ ನೋಡಿದ್ರೂ ಸಹ ಉದ್ದಗಲಕ್ಕೂ ಸಹ ನಿಮ್ಮ ಭಾವಚಿತ್ರಗಳ ಬ್ಯಾನರ್ಗಳನ್ನು ನಾವು ನೋಡ್ತಾನೇ ಇದ್ದೇವೆ. ಎಲ್ಲಿ ಈ ಬ್ಯಾನರ್ಗಳ ಏನು ಇದನ್ನು ತೆರವುಗೊಳಿಸ್ಬೇಕು, ಇದಕ್ಕೆ ನೀವು ಹುಡುಕ್ತಾ ಇರೋಂಥ ಸೂತ್ರ ಏನಂದರೆ ಆ ಗ್ರಾಮದಲ್ಲಿ ಯಾರು ಬಡಾವಣೆಯ ಯಾರು ಇರ್ತಾರೆ ಆ ಬಡಾವಣೆಯ ಎಲ್ಲ ನಿವಾಸಿಗಳ ಹೆಸರುಗಳನ್ನು ತಂದು ಆ ಬ್ಯಾನರ್ ಕೆಳಗಡೆ ಹಾಕ್ಬಿಡ್ತೀರ. ಯಾರು ಸಹ ಪ್ರಶ್ನೆ ಮಾಡೋದಕ್ಕೆ ಕೂಡ ಆಗಬಾರ್ದು. ಆ ರೀತಿಯಾಗಿ ನೀವು ತಮ್ಮ ಭಾವಚಿತ್ರವನ್ನು ಒಬ್ಬರದೇ ಹಾಕ್ತಿದ್ದೀರಾ, ಏನು ಇದರ ಉದ್ದೇಶ? ಒಂದು ಕಡೆ ಈ ರೀತಿ ಕಾಂಗ್ರೆಸ್ಸವರು ಒಂದು ರೀತಿಯಲ್ಲಿ ರಾಜಕಾರಣ ಅಥವಾ ಚುನಾವಣೆಯ ಪ್ರಚಾರವನ್ನು ಈ ರೀತಿ ಮಾಡ್ತಿದ್ರೆ ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಮೂರು ಬಾರಿ ನಿಂತ್ಕೊಂಡು ಸೋಲನ್ನು ಅನುಭವಿಸಿದಂತಹ ಎ ರವಿಯವರು ಈಗಲೂ ಸಹ ಕ್ಷೇತ್ರವನ್ನು ಬಿಡದೆ ಸಾರ್ವಜನಿಕರ ಜೀವನದಲ್ಲಿ ತೊಡಕೊಂಡು ಹಲವಾರು ಕೆಲಸಗಳನ್ನು ಸಾರ್ವಜನಿಕರಿಗೋಸ್ಕರ ಮಾಡ್ಕೊತ ಬಂದು ಈಗ ನಾಲ್ಕನೇ ಬಾರಿಯೂ ಸಹ ಅವರು ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅದರ ಜೊತೆ ಜೊತೆಗೇ ನಮ್ಮ ಬಿ ಜೆ ಪಿಯಲ್ಲಿ ಈ ಗೆಲ್ಲೋವಂಥ ಸೂಚನೆ ಬಂದಾಕ್ಷಣ ಎಲ್ಲರೂ ಸಹ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಾಗೋಗ್ತಾರೆ. ಇರಲಿ, ಬಿ ಜೆ ಪಿಲಿ ಆಕಾಂಕ್ಷಿಗಳಾಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅವ್ರ ಪಕ್ಷದವರೇ ಹೇಳ್ಕೋತಾರೆ, ಅದ್ರ ಬಗ್ಗೆ ವಿಚಾರ ನಮಗೆ ಬೇಡ. ಆದರೆ ಇನ್ನು ಎಲೆಕ್ಷನ್ನು ಹತ್ರ ಬರ್ತಿದ್ದಾಗೇ ಏನು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ಸಹ ತಿಂಗಳಿಗೊಂದು ವಾರಕ್ಕೊಂದೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದಾರೆ. ಯಾರು ಈ ಬಿ ಜೆ ಪಿ ಆಕಾಂಕ್ಷಿಗಳು ಯಾರಿದ್ದಾರೆ, ಅವರು ಒಬ್ಬರು ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ಕೊತ ಬಂದಿದ್ದಾರೆ, ಇನ್ನೊಬ್ಬರು ಶ್ರೀನಿವಾಸ ಕಲ್ಯಾಣ, ಈ ರೀತಿಯಾಗಿ ಮಾಡ್ತಾನೆ. ಈಗ ಇತ್ತೀಚಿನ ಒಂದು ಕಳೆದ ನಾಲ್ಕೈದು ದಿನಗಳ ಹಿಂದೆ ಯಾರೋ ಒಬ್ಬ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿ ಆದಂಥವರು ಯಾವುದೋ ಒಂದು ಭೂ ಹಗರಣ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬರ್ತಿದೆ. ಕಟ್ಗೇನಹಳ್ಳಿ ವಿಚಾರದಲ್ಲಿ ಇವರು ಸಹ ಶಾಮೀಲಾಗಿದ್ದಾರೆ ಅಂತೇಳಿ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಆದರೆ ಇವರು ಯಾರು ಆಕಾಂಕ್ಷಿ ಆಗಿದ್ದಾರೆ ಅವರು ಎಲ್ಲೂ ಸಹ ರಿಯಾಕ್ಟ್ ಆಗ್ತಿಲ್ಲ. ಅಲ್ಲ, ಇನ್ನು ಇವರು ಎಮ್ ಎಲ್ ಎ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ರೂ ಸಹ ಈ ರೀತಿ ಭೂಗಳತನ ಮಾಡ್ತಾ ಇರೋದನ್ನು ಬೆಳಕಕ್ಕೆ ತರ್ತಾ ಇರೋದು. ಬೇಕಾದ್ರೆ ನಾಳೆ ದಿವಸ ನೀವು ಎಮ್ ಎಲ್ ಎ ಆದರೆ ಏನು ಸ್ವಾಮಿ, ನಮ್ಮ ಬ್ಯಾಟ್ರಂಪುರ ಕ್ಷೇತ್ರನ ಹೇಗೆ ನಿಭಾಯಿಸ್ತೀರಾ ಅನ್ನೋದು ಜನರ ಪ್ರಶ್ನೆಯಾಗಿ ಉಳ್ಕೊಬಿಟ್ಟಿದೆ. ಮತ್ತೊಂದು ಕಡೆ ನಮ್ಮ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅನ್ನೋ ಒಂದು ಪಕ್ಷ ಸುಮ್ಮನೆ ನಾಮಕಾವಸ್ಥೆಗಿದೆ. ಎಲ್ಲೂ ಸಹ ಅವರ ಪ್ರಚಾರ ಆಗಲಿ ಅಥವಾ ಅವರ ಪದಾಧಿಕಾರಿಗಳಾಗಲಿ ಇಲ್ಲಿ ಸ್ಪರ್ಧೆಗೆ ನಿಂತಿರುವಂತಹ ವೇಣುಗೋಪಾಲ್ ಅವರಾಗಲಿ ಎಲ್ಲೂ ಸಹ ಸಾರ್ವಜನಿಕ ವಲಯಗಳಲ್ಲಿ ನಾವು ನೋಡ್ತಾನೇ ಇಲ್ಲ. ಅವರೇನು ಪ್ರಚಾರ ಮಾಡ್ತಿದ್ದಾರೋ ಅಥವಾ ಸುಮ್ಮನೆ ಎಲೆಕ್ಷನ್ಗೆ ಅಂತ ನಿಂತ್ಕೊಂಬಿಟ್ಟು ಎಲ್ಲಿ ಮನೇಲಿ ಕೂತ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಜೆ ಡಿ ಎಸ್ ಅಂತೂ ನಮ್ಗೆ ಎಲ್ಲೂ ಯಾವ ಪ್ರಚಾರದಲ್ಲೂ ಸಹ ಅವರು ನಮ್ಮ ಕ್ಷೇತ್ರದಲ್ಲೇ ಕಾಣಿಸ್ತಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಅವರು ಕಣ್ಣು ಕಾಣಿಸ್ಕೊತಾರ ಏನೋ ಗೊತ್ತಿಲ್ಲ. ನಮ್ಮ ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಪ್ರಯುಕ್ತ ಯಾವ್ಯಾವ ಕಾಮಗಾರಿಗಳು ನಡೀತಾ ಇದ್ದಾವೆ, ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ಚಟುವಟಿಕೆಗಳನ್ನು ಆಯೋಜಿಸ್ತಾರೆ, ಯಾವ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ,
ಅನ್ನೋದನ್ನು ನಿಮ್ಮ ಮುಂದೆ ತರೋ ಅಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.